ಶಕ್ತಿ ಗಣಪತಿ ದೇವಸ್ಥಾನ ಬಂಜಾರಪಾಳ್ಯ ಇಲ್ಲಿ ದೇವಸ್ಥಾನ ಇರಲಿಲ್ಲ ಆಕ್ಚುಲಿ ಸುಮಾರು ನಾನು ಬಂದು 31 ವರ್ಷ ಆಯ್ತು ಈ ಒಂದು ಊರಿಗೆ ನಾನು ಇಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ದೇವಸ್ಥಾನ ಇರಲಿಲ್ಲ ಈ ದೇವಸ್ಥಾನವನ್ನ ಮಾಡಲಿಕ್ಕೆ ಮುಖ್ಯವಾಗಿರತಕ್ಕಂತ ಒಂದು ಕಾರಣಕರ್ತರು ನಮ್ಮ ಬಂಜಾರಪಾಳ್ಯದ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರತಕ್ಕಂತ ಶ್ರೀ ನರಸಿಂಹಮೂರ್ತಿ ಅವರು ಈ ದೇವಸ್ಥಾನದ ಒಂದು ಜಾಗವನ್ನು ಅವರೇ ಕೊಟ್ಟಿದ್ದಾರೆ ಅದಕ್ಕೆ ಸಹಕಾರವನ್ನ ನಮ್ಮ ಚನ್ನರಸಪ್ಪನವರು ಮತ್ತು ನರಸಿಂಹಯ್ಯನವರು ಮತ್ತು ಲಕ್ಷ್ಮೀ ನರಸಿಂಹನವರು ಅಂದರೆ ಲಕ್ಷ್ಮೀ ನರಸಿಂಹನಪ್ಪ ಅವರು ಸಹ ನೀಡಿದ್ದಾರೆ ಈ ದೇವಸ್ಥಾನದ ಒಂದು ಕಟ್ಟಡದ ಒಂದು ಕಟ್ಟಲಿಕ್ಕೂ ಸಹ ಶ್ರಮವನ್ನು ವಹಿಸಿರತಕ್ಕಂತವರು ನಮ್ಮ ನರಸಿಂಹಮೂರ್ತಿ ಮತ್ತು ಅವರ ಒಂದು ಕುಟುಂಬ ವರ್ಗದವರು ನಮ್ಮ ಬಂಜಾರಪಾಳ್ಯದ ಒಂದು ಶಕ್ತಿ ಗಣಪತಿ ದೇವಸ್ಥಾನದ ಒಂದು ಯುವಕ ಸಂಘ ನಮಗೆ ಒಂದು ತುಂಬಾ ಅದ್ಭುತವಾಗಿರತಕ್ಕಂತ ಒಂದು ರಮಣೀಯ ಪ್ರದೇಶದಲ್ಲಿ ದೇವಸ್ಥಾನ ನಿರ್ಮಾಣ ಆಗಿದೆ ಇಲ್ಲಿ ಈಗ ಏನಾಗ್ತಾ ಇದೆ ಅಂತಂದ್ರೆ ನಮ್ಮ ಸಮಾಜದಲ್ಲಿ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ಮಕ್ಕಳಲ್ಲಿ ಮೌಲ್ಯಗಳು ಕಡಿಮೆ ಆಗ್ತಾ ಇದೆ ನಮ್ಮ ಒಂದು ಟಿವಿ ವಾಹಿನಿಗಳಾಗಿರಬಹುದು ಮೊಬೈಲ್ ಆಗಿರಬಹುದು ಇದರಿಂದ ಮೌಲ್ಯಗಳ ಅಧಃಪತನ ಆಗ್ತಾ ಇದೆ ನಾವೆಲ್ಲ ನ್ಯೂಸ್ ಚಾನೆಲ್ ಅಲ್ಲಿ ನೋಡ್ತಾ ಇದೀವಿ ಹಲವಾರು ಅರಾಜಕತೆ ಉಂಟಾಗ್ತಿದೆ ಸಮಾಜದಲ್ಲಿ ಆ ಒಂದು ಅರಾಜಕತೆಯನ್ನ ಹೋಗಲಾಡಿಸಲಿಕ್ಕೆ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಈ ಒಂದು ದೇವಸ್ಥಾನಗಳು ಒಂದು ಮಹತ್ತರವಾಗಿರತಕ್ಕಂತ ಪಾತ್ರವನ್ನ ವಹಿಸುತ್ತವೆ ಅಂತ ಅದರ ಒಂದು ಪ್ರತಿಫಲವಾಗಿ ದೇವಸ್ಥಾನ ನಿರ್ಮಾಣವಾಗಿದೆ ಈ ದೇವಸ್ಥಾನದ ನಿರ್ಮಾಣದಲ್ಲಿ ಎಲ್ಲ ಒಂದು ಏನು ಕೈಜೋಡಿಸಿರತಕ್ಕಂತ ಎಲ್ಲ ಯುವಕ ಮಂಡಳಿಯ ಸದಸ್ಯರು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ದಾನಿಗಳಿರಬಹುದು ಅವರೆಲ್ಲರಿಗೂ ಸಹ ನಾನು ಯುವಕ ಮಂಡಳಿಯ ಪರವಾಗಿ ಬಂಜಾರಪಾಳ್ಯದ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕವಾಗಿರತಕ್ಕಂತ ಒಂದು ಅಭಿನಂದನೆಗಳನ್ನು ನಿಮ್ಮ ಚಾನೆಲ್ ಮುಖೇನ ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್